ಇತಿಹಾಸ ಪ್ರಸಿದ್ಧ ಕಡಿಯಾಲಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಸಮಸ್ತ ಕಡಿಯಾಳಿ ಗ್ರಾಮದ ಮನೆ ಮನೆಗಳಲ್ಲಿ ಗ್ರಾಮ ಭಜನೆ ಎಂಬ ವಿನೂತನ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಿಣಿ ಹೇಳಿದ್ದಾರೆ. ಏಪ್ರಿಲ್ 2 ಕಾರ್ಯಕ್ರಮವು ಪ್ರಾರಂಭವಾಗಲಿದ್ದು, ಕಾಣಿಯೂರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಕಡಿಯಾಳಿ ಗ್ರಾಮದ ಸುಮಾರು 1600 ಮನೆಗಳಿಗೆ 5 ತಂಡಗಳನ್ನು ರಚನೆ ಮಾಡಿದ್ದು, ತಲಾ 12 ಜನರ ತಂಡ ಮನೆ ಮನೆಗೆ ತೆರಳಿ ದಿನನಿತ್ಯ ಭಜನೆ ನಡೆಸಲಿದೆ ಅಂತ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಹೆಗ್ಡೆ, ವ್ಯವಸ್ಥಾಪನ ಸಮಿತಿಯ ಸದಸ್ಯರಾದ ನಾಗರಾಜ್ ಶೆಟ್ಟಿ ಕಡಿಯಾಳಿ, ಮಂಜುನಾಥ್ ಹೆಬ್ಬಾರ್, ಗ್ರಾಮ ಭಜನಾ ತಂಡದ ಜೀವರತ್ನ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಆಗ್ತಾ ಇದೆ. ಈ ಜೀರ್ಣೋದ್ಧಾರದ ದಿನಾಂಕ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಮೇ 3 ರಿಂದ ಮೇ 10 ತನಕ ಬ್ರಹ್ಮಕಲಶೋತ್ಸವದ ಒಂದು ಉತ್ಸವ ನಡೀತದೆ. ಮೇ 8 ಬ್ರಹ್ಮಕಲಶ, ಒಟ್ಟಾರೆ ಮೇ 3 ರಿಂದ ಮೇ 10 ತನಕ ಒಂದು ಕಾರ್ಯಕ್ರಮಗಳು ನಡೀತದೆ. ಅದರ ಬಗ್ಗೆ ಮತ್ತೊಮ್ಮೆ ನಾವು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರೊಂದಿಗೆ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಬೇಕಿದ್ದೇವೆ. ಇವತ್ತು ಕಳೆದಿರತಕ್ಕಂಥ ಒಂದು ಹೊಸ ವಿಚಾರ ಮತ್ತು ಹೊಸ ಚಿಂತನೆ ಕಡಿಯಾಳಿ ಕ್ಷೇತ್ರದಿಂದ ಮಾಡಿದ್ದೇವೆ. ಹೊಸ ವಿಚಾರ ಏನಂತ ಕೇಳಿದರೆ, ಮನೆ ಮನೆಗಳಲ್ಲಿ ಭಜನೆ ಆಗುವಂಥದ್ದು, ದೇವಸ್ಥಾನಗಳಲ್ಲಿ ಭಜನೆ ಆಗುವಂಥದ್ದು ಸಾಂಪ್ರದಾಯಿಕವಾಗಿ ಆಗುವಂಥದ್ದು ಒಂದು ವಿಶೇಷ. ವರ್ಷದ ಉತ್ಸವದ ಸಂದರ್ಭದಲ್ಲಿ ಗ್ರಾಮ ಭಜನೆಗಳು, ನಗರ ಭಜನೆಗಳು ಆಗುವುದು ವಿಶೇಷ. ಆದರೆ ನಮ್ಮ ಕಡಿಯಾಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಗ್ರಾಮ ಭಜನೆ ಅಂತ ಹೇಳುವಂಥ ಒಂದು ಹೊಸ ವಿಚಾರವನ್ನು ಇಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಕಡಿಯಾಳಿ ಗ್ರಾಮಕ್ಕೆ ಸರಿಸುಮಾರು 1600 ಮನೆಗಳು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವರ ಗ್ರಾಮಕ್ಕೆ ಬರ್ತದೆ. ಆ 1600 ಮನೆಗಳಿಗೆ ಬ್ರಹ್ಮಕಲಶೋತ್ಸವ ಆಗುವುದರ ಮೊದಲು ಕಡಿಯಾಳಿ ಅಮ್ಮನ ಭಜನೆ ಆಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ ಮಾಡಿದೆ. ಅದರಲ್ಲಿ 12 ಜನರನ್ನು ಮಾಡಿ ಪ್ರತಿ ದಿನವೂ 12 ರಿಂದ 15 ಎವರೇಜ್ ಒಂದೊಂದು ತಂಡಕ್ಕೆ ಈ ರೀತಿ ಮಾಡಿ ಒಟ್ಟಾರೆ ಏಪ್ರಿಲ್ 28 ತನಕ, ಏಪ್ರಿಲ್ 2 ಸಾಯಂಕಾಲ 4 ಗಂಟೆಗೆ ಕಾಣಿಯೂರು ಮಠಾಧೀಶರಿಂದ ಉದ್ಘಾಟನೆಗೊಂಡು ಏಪ್ರಿಲ್ 28 ತನಕ ಕಡಿಯಾಳಿ ಗ್ರಾಮದ ಬ್ರಹ್ಮಕಲಶೋತ್ಸವದ ಮೊದಲು ನನ್ನ ಮನೆಯಲ್ಲಿ ಕೂಡ ಭಜನೆ ಆಗಿದೆ ಅಂತ ಹೇಳುವಂಥ, ಎಲ್ಲ ಮನೆಗಳಲ್ಲಿ ಭಜನೆ ಆಗಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಸಂಕಲ್ಪವನ್ನು ನಾವು ತೋಡಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ, ಈ ಸುದ್ದಿಯನ್ನು ತಾವು ಜನತೆಗೆ ತಿಳಿಸಬೇಕು. ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳ್ತಾರೆ, ಸಂಘಟನೆ ಇರುವಂಥದ್ದೇ ಭಜನೆ ಅಂತ. ಹಾಗಾಗಿ ನಾವು ವಿಶೇಷ ಒಂದು ಸಂಕಲ್ಪ ಮಾಡಿದ್ದೇವೆ, ಬ್ರಹ್ಮಕಲಶಾರದ ಮೊದಲು ಇಡೀ ಗ್ರಾಮದ ಮನೆಗಳಲ್ಲಿ ಭಜನೆ ಆಗಬೇಕು ಅಂತ ಹೇಳುವಂಥದ್ದು. ಪ್ರತಿ ಒಂದು ಮನೆಗೆ ತೆರಳಿ ಆ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿ ದೀಪ ಇಟ್ಟ ನಂತರ ಅಲ್ಲಿ ನಮ್ಮ 5 ತಂಡದ